ವೀಕೆಂಡ್ ಕರ್ಫ್ಯೂ ಆಯ್ತು ಈಗ ನೈಟ್ ಕರ್ಫ್ಯೂ ಆಯ್ತು ಈಗ ಫಿಫ್ಟಿ ಫಿಫ್ಟಿ ರೂಲ್ಸ್ ಅನ್ನು ಕೂಡ ವಾಪಸ್ ಪಡೀರಿ ಅನ್ನುವಂಥ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ ಫಿಫ್ಟಿ ಫಿಫ್ಟಿ ರೂಲ್ಸ್ ವಾಪಸ್ ಆತಿ ಸದ್ಯಕ್ಕೆ ಇಲ್ಲ ಅಂತ ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೋವಿಡ್ ಸ್ಥಿತಿಗತಿ ಸಹ ನೋಡಬೇಕಾಗತ್ತೆ ಯಾವುದೇ ನಿಯಮ ಇದ್ದರೂ ಕೂಡ ಅಧ್ಯಯನ ನಡೆಸಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತದ್ದು ಫಿಫ್ಟಿ ಫಿಫ್ಟಿ ರೂಲ್ಸ್ ವಾಪಸ್ ಆತಿ ಸದ್ಯಕ್ಕಿಲ್ಲ ಅನ್ನುವಂಥದ್ದನ್ನ ನೇರವಾಗಿ ಹೇಳಿಲ್ಲ ಅಂದ್ರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿ ರೂಲ್ಸ್ ವಾಪಸ್ ಪಡಿಬೇಕು ಅಂತ ಹೇಳಿ ಸೊ ಯಾವುದೇ ನಿಯಮ ಇದ್ರೂ ಕೂಡ ಅಧ್ಯಯನ ನಡೆಸಬೇಕು ಆಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೋವಿಡ್ ಸ್ಥಿತಿ ಈಗ ನೋಡಬೇಕು ತುಂಬಾ ಜಾಸ್ತಿ ಆಗುತ್ತೆ ಅಂತ ಸೊ ಹಾಗಾಗಿ ಸದ್ಯಕ್ಕಂತೂ ತಗೊಳ್ಳಿಲ್ಲ ಅನ್ನುವಂತ ಮಾತನ್ನ ಆಡಿದ್ದಾರೆ ನಾವು ಕೋವಿಡ್ ಬಗ್ಗೆ ಈಗಾಗಲೇ ಕೆಲವು ನಿರ್ಣಯಗಳನ್ನು ಮಾಡಿದ್ದೇವೆ ವೀಕೆಂಡ್ ಕರ್ಫ್ಯೂ ತೆಗೆದಿದ್ದೇವೆ ಕೋವಿಡ್ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಮುಂದುವರಿತಾ ಇದೆ ಮತ್ತು ಕೋವಿಡ್ ಬಂದಿರೋ ಸ್ಥಿತಿಗತಿ ಏನು ಎಲ್ಲವನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಈಗಲೇ ಈಗ ತಾನೇ ತೆಗೆದಿದ್ದೇವೆ ಸ್ವಲ್ಪ ಎಲ್ಲವನ್ನು ಅಭ್ಯಾಸ ಮಾಡಿ ಆಮೇಲೆ ತೀರ್ಮಾನ ಯಾವುದು ಎಲ್ಲವೂ ತೀರ್ಮಾನಗಳು ಸಂಪೂರ್ಣವಾಗಿ ಕೋವಿಡ್ ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಸೂದ್ ಈಗ ವೀಕೆಂಡ್ ಕರ್ಫ್ಯೂ ತೆಗೆಯಿರಿ ಅಂದ್ರೂ ಅದನ್ನು ತೆಗೆದಾಯ್ತು ನೈಟ್ ಕರ್ಫ್ಯೂ ತೆಗಿ ಅಂತ ಹೇಳ್ತಾ ಇದ್ದಾರೆ ಸಮಯ ಬದಲಾವಣೆ ಮಾಡಿ ಅಂತಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಏನೋ ಚಿಂತನೆ ನಡೆಸ್ತಾ ಇದ್ದಾರೆ ಬಟ್ ಫಿಫ್ಟಿ ಫಿಫ್ಟಿ ರೂಲ್ಸ್ ಅನ್ನು ಕೂಡ ತೆಗೀರಿ ಅಂತಿದ್ದಾರೆ ಏನಿದೆ ಸರ್ಕಾರದ ಯೋಚನೆ ಈ ವಿಚಾರದಲ್ಲಿ ಮಸೂದ್ ಅರುಣ್ ಈ ವೀಕೆಂಡ್ ಕರ್ಫ್ಯೂ ಕಳೆದ ವಾರ ರದ್ದು ಮಾಡಲಾಯಿತು ಇನ್ನು ಉಳಿದಂತೆ ಯಥಾಸ್ಥಿತಿ ಹಾಲಿ ನಿರ್ಬಂಧಗಳೇ ಮುಂದುವರಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಕೋವಿಡ್ ಬೇರೆ ಜಾಸ್ತಿ ಆಗ್ತಿದೆ ದಿನೇ ದಿನೇ ಹೆಚ್ಚಳ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಇರುವ ನಿರ್ಬಂಧಗಳನ್ನು ಕೂಡ ಸಡಿಲಿಕ್ಕೆ ಮಾಡಿ ಅನ್ನುವಂತಹ ಒತ್ತಾಯಗಳು ಸರ್ಕಾರದ ಮೇಲೆ ಜಾಸ್ತಿ ಆಗ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ವಲಯಗಳಿಗೆ ಫಿಫ್ಟಿ ರೂಲ್ಸ್ಗಳನ್ನು ಅನ್ವಯಿಸಿ ಜಾರಿ ಮಾಡಲಾಗಿದೆ ನಿರ್ಬಂಧಗಳನ್ನು ಅದನ್ನು ಕೂಡ ತೆಗೀರಿ ಅನ್ನುವಂತಹ ಒನ್ ಮನವಿ ಒತ್ತಡ ಒತ್ತಡ ಒತ್ತಾಯಗಳು ಸರ್ಕಾರದ ಮೇಲೆ ಬರ್ತಿದ್ದಾವೆ ಇದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ತರದ ನಿಯಮಗಳನ್ನ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡಲ್ಲ ಅನ್ನುವಂತಹ ಸಂದೇಶವನ್ನ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆ ಮೂಲಕ ಪರೋಕ್ಷವಾಗಿ ರವಾನೆ ಮಾಡಿರುವಂತದ್ದು ಈ ಕೋವಿಡ್ ಜಾಸ್ತಿ ಆಗ್ತಿದೆ ಈ ತರ ನಿಯಮಗಳನ್ನು ಅಭ್ಯಾಸ ಮಾಡ್ಕೋಬೇಕು ಸ್ವಲ್ಪ ದಿನ ಇದರ ಏನಾದರೂ ಸಡಿಲಿಕೆ ಮಾಡುವ ವಿಚಾರ ಅಥವಾ ಮತ್ತೆ ನಿರ್ಬಂಧ ಹೇರುವ ವಿಚಾರ ಇದ್ರೆ ನಾವೆಲ್ಲ ಚರ್ಚೆ ಮಾಡಿ ಅಧ್ಯಯನ ಮಾಡಿ ತೀರ್ಮಾನ ತೆಗೆದುಕೊಳ್ತೇವೆ ಆದರೆ ತರ ಮನವಿಗಳು ಬರ್ತಿದಾವೆ ಸರ್ಕಾರ ಪರಿಶೀಲನೆ ಮಾಡುತ್ತೆ ಸದ್ಯಕ್ಕೆ ಯಾವ್ದು ರಿಲ್ಯಾಕ್ಸೇಷನ್ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿರುವಂತದ್ದು ಕೋವಿಡ್ ಬೇರೆ ಜಾಸ್ತಿ ಆಗ್ತಿದೆ ಹಾಗಾಗಿ ಫೆಬ್ರವರಿ ಬಹುತೇಕ ಫೆಬ್ರವರಿ ಮೊದಲ ವಾರ ಅಥವಾ ಎರಡನೇ ವಾರದವರೆಗೂ ಕೂಡ ಹಾಲಿ ಯಥಾಸ್ಥಿತಿನೇ ಮುಂದುವರಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡಿರುವಂಥದ್ದು ಈ ತರಹದ ಯಾವುದೇ ನಿಯಮಗಳ ಸಡಿಲಿಕ್ಕೆ ಇಲ್ಲ ಅನ್ನುವಂತಹ ವಿಚಾರವೂ ಕೂಡ ಸರ್ಕಾರದ ವಲಯದಲ್ಲೇ ಗೊತ್ತಾಗ್ತಾ ಇದೆ ಅರುಣ್ ಓಕೆ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು